ಬೆಂಗಳೂರು ಬುಲ್ಸ್ ತಂಡ ದವಂಗದಲ್ಲಿ ವಿರುದ್ಧ ಎಲಿಮಿನೇಟರ್ ಒನ್ ಪಂದ್ಯವನ್ನು ಆಡ್ತಾ ಇದೆ. ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ, ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗುತ್ತೆ, ಸಾಕಷ್ಟು ಆಟಗಾರರು ಇಂಜುರಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಹೀಗಾಗಿ ಯುವ ಆಟಗಾರರನ್ನೇ ನಮ್ಮ ಕೋಚ್ ಆಡಿಸ್ತಾರೆ ಅಥವಾ ಹಳೆ ತಂಡಾಂಕರು ಬರಕ್ಕೆ ಸಾಧ್ಯನೇ ಇಲ್ಲ, ಸಾಕಷ್ಟು ಆಟಗಾರರು ಇಂಜುರಿ ಆಗಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಮತ್ತೆ ದಬಂಗದಲ್ಲಿ ವಿರುದ್ಧ ಎಲಿಮಿನೇಟರ್ ಪಂದ್ಯ ಬುಲ್ಸ್ ಗೆಲ್ಲುತ್ತಾ ಅಥವಾ ದಬಂಗದಲ್ಲಿ ಗೆಲ್ಲುತ್ತಾ ತಿಳ್ಕೊಂಬರೋಣ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಕಬಡ್ಡಿಗೆ ಸಂಬಂಧಪಟ್ಟ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಕೆಳಗಿನ ಕೆಂಪು ಬಟನ್ ಸಬ್ಸ್ಕ್ರೈಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಬೆಂಗಳೂರು ಬುಲ್ಸ್ ಪರವಾಗಿ ಪಿ ಸುಬ್ರಹ್ಮಣ್ಯ ಆಗಿರ್ಬೋದು, ಅದೇ ರೀತಿ ಸುಧಾಕರ್ ಕದಂ ಮೂರು ಡಿಫೆಂಡರ್ಗಳು ರೆಸ್ಟ್ ಅನ್ನ ತೆಗೆದುಕೊಳ್ತಾರೆ. ಏನಕ್ಕಂದ್ರೆ ಅವ್ರನ್ನ ಕೊನೆಯ ಪಂದ್ಯದಲ್ಲಿ ಆಡಿಸಿದ್ರು, ಮತ್ತೆ ನಮ್ಮ ತಂಡಕ್ಕೆ ಮಯೂರ್ ಕದಂ ಮತ್ತೆ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಕ್ಯಾಪ್ಟನ್ ಅವರು ತಂಡಕ್ಕೆ ಮರಳುತ್ತಾರೆ, ಭರತ್ ಅವರು ಕೂಡ ತಂಡಕ್ಕೆ ರೀಎಂಟ್ರಿ ಆಗ್ತಾರೆ. ಆದ್ರೆ ಸಚಿನ್ ನರ್ವಾಲ್ ಅವರು ಕಂಟಿನ್ಯೂ ಆಗ್ತಾರೆ ಅಂತಾನೆ ಹೇಳ್ಬೋದು, ಕಾರಣ ನೀರಜ್ ನರ್ವಾಲ್ ಅವರಿಗೆ ಇಂಜುರಿ ಆಗಿದೆ, ಕೈ ಇಂಜುರಿ. ಇನ್ ಕೇಸ್ ಅವರು ರಿಕವರಿ ಆದ್ರೆ ಅವರೇ ಆಡ್ತಾರೆ, ಇಲ್ಲಾಂದ್ರೆ ಸಚಿನ್ ನರ್ವಾಲ್ ಅವರು ಕೂಡ ಆಲ್ರೌಂಡರ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ, ಅವರೇ ಕಂಟಿನ್ಯೂ ಆಗ್ತಾರೆ. ಅವರನ್ನ ಹೊರತುಪಡಿಸಿದ್ರೆ ಅಮಾನ್ ವಿಕಾಸ್ ಕಂಡೋಳ ಅವರು ತಂಡದಲ್ಲಿ ಕಂಟಿನ್ಯೂ ಆಗಿ ಮುಂದುವರಿತಾರೆ, ಸೌರಭ್ ನಂದಲ್ ಅವರು ಕೂಡ ತಂಡದಲ್ಲಿ ಕಂಟಿನ್ಯೂ ಆಗ್ತಾರೆ. ಒಟ್ಟಿನಲ್ಲಿ ದಬಂಗ್ ದಲ್ಲಿ ವಿರುದ್ಧ ಯಾವ ತಂಡ ಗೆಲ್ಲುತ್ತೆ, ಬೆಂಗಳೂರು ಬುಲ್ಸ್ ಗೆಲ್ತಾರ ಅಥವಾ ದಬಂಗ್ ದಲ್ಲಿ ಗೆಲ್ತಾರ ಎಲಿಮಿನೇಟರ್ ಪಂದ್ಯ ಅಂತ ನೋಡೋದಾದ್ರೆ, ನಮ್ಮ ಡಿಫೆನ್ಸ್ ನಮ್ಮ ರೈಡರ್ಗಳಿಗೆ ಸಪೋರ್ಟ್ ಮಾಡಬೇಕು, ಅಂದಾಗ ಮಾತ್ರ ಪಂದ್ಯವನ್ನು ಗೆಲ್ಲಲು ಈಸಿ ಆಗುತ್ತೆ. ನಮ್ಮ ಡಿಫೆನ್ಸ್ ಯಾವಾಗೆಲ್ಲ ಸಪೋರ್ಟ್ ಮಾಡಿದೆ ಅವಾಗೆಲ್ಲ ತಂಡ ವಿನ್ ಆಗಿದೆ. ಎಲ್ಲ ಭರತ್ ಅಥವಾ ನೀರಜ್ ನರ್ವಾಲ್ ಅವ್ರ ಮೇಲೆ ಬಿಟ್ಟರೆ ಪಂದ್ಯ ಗೆಲ್ಲೋದು ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಅಮ್ಮನ್ ಅವರು ಕಳೆದ ಪಂದ್ಯದಲ್ಲಿ ಹೈಫ್ ಗಳಿಸಿಕೊಂಡಿದ್ದಾರೆ, ಸೌರಭ್ ನಂದಲ್ ಟಾಪ್ ಫೈವ್ ಲಿಸ್ಟ್ ನಲ್ಲಿ ಕೂಡ ಡಿಫೆಂಡರ್ಸ್ ಲಿಸ್ಟ್ ನಲ್ಲೂ ಕೂಡ ಅವರು ಇದ್ದಾರೆ. ಇನ್ನು ಕ್ಯಾಪ್ಟನ್ ಪಂದ್ಯದ ಮೊಮೆಂಟ್ ಅನ್ನೇ ಗತಿಯನ್ನೇ ಬದಲಾಯಿಸೋ ಕೆಪಾಸಿಟಿ ಹೊಂದಿದ್ದಾರೆ. ಬಟ್ ನಮಗೆ ಆ ಮಯೂರ್ ಕದಂ ಅವರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಡಿಫೆನ್ಸ್ ಅಲ್ಲಿ ಬರಬೇಕು, ಅಂದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯವಾಗುತ್ತೆ. ಒಟ್ಟಿನಲ್ಲಿ ರೈಡರ್ಗಳು ಮತ್ತೆ ನಮ್ಮ ಡಿಫೆಂಡರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಖಂಡಿತವಾಗ್ಲೂ ಪಂದ್ಯವನ್ನು ನಾವೇ ಗೆಲ್ತೀವಿ.